ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಉತ್ತರ ಪ್ರದೇಶದ ಗಾಜಿಯಾಬಾದ್ ಜಿಲ್ಲೆ ಅಲ್ಲಿ ಇಂದಿರಾಪುರಂನಲ್ಲಿರುವಂಥ ಆದಿತ್ಯ ಮಾಲ್ನಲ್ಲಿ ಕಾಶ್ಮೀರಿ ಫೈಲ್ಸ್ ಅನ್ನುವಂಥ ಸಿನಿಮಾ ಪ್ರದರ್ಶನ ನಡೀತಾ ಇತ್ತು ಅಚ್ಚರಿ ಅನ್ನೋ ಹಾಗೆ ಅಲ್ಲಿ ಒಂದು ಮುಸಲ್ಮಾನ ಕುಟುಂಬ ಸಿನಿಮಾ ನೋಡ್ಲಿಕ್ಕೆ ಬರುತ್ತೆ ಅದೇ ತಾನೇ ಮದುವೆಯಾಗಿ ಒಂದು ಎರಡು ಮೂರು ವರ್ಷ ಆಗಿರುವಂಥವರು ತರುಣ ತರುಣಿ ಸಿನಿಮಾ ನಡೀತಾ ಇರೋ ಹಾಗೆ ಮಧ್ಯದಲ್ಲಿ ಎದ್ದು ನಿಂತು ಬಿಡ್ತಾರೆ ಕಿರ್ಚಾಡ್ಲಿಕ್ಕೆ ಶುರು ಮಾಡ್ತಾರೆ ಎ ಪಿಚೆ ಬಿ ಹೋಗಯಾ ಅಬಿ ಬಿ ಹೋಗ ಅವರು ಇಸ್ಕೆ ಆಗೆ ಬಿ ಐಸಾ ಹೋ ಜಾಯಗ ಹಾಗಂತ ಕಿರ್ಚಕ್ಕೆ ಶುರು ಮಾಡ್ತಾರೆ ಅಂದರೆ ಈ ಮುಂಚೆನೂ ಹಿಂಗಾಗಿದೆ ಈಗಲೂ ಆಗತ್ತೆ ಮುಂದೆನೂ ಹಿಂಗೆ ಆಗತ್ತೆ ನೋಡ್ತಾ ಇರಿ ಅಂತ ಕೂ ಕಿರ್ಚಾಡಕ್ಕೆ ಶುರು ಮಾಡ್ತಾರೆ ಜೋ ಕರ್ನಾ ಹೇಗೆ ಕರ್ಲೋ ಅಂತಾರೆ ಏನು ಮಾಡ್ಕೋತೀರ ಮಾಡ್ಕೊಳ್ಳಿ ಹಾಗೆ ಬಿ ಐ ಹೋಗ ಜೋ ಕರ್ಣ ಹಾಗೆ ಕರ್ಲೋ ಅಂತ ಕಿರ್ಚಾಡಕ್ಕೆ ಶುರು ಮಾಡ್ತಾರೆ ಅಸಹನೆಯಿಂದ ಅರ್ಚಾಡ್ತಾರೆ ಥಿಯೇಟ್ರ್ನಲ್ಲಿದ್ದಂಥ ಪ್ರೇಕ್ಷಕರು ತಬ್ಬಿ ಬಾಬಿಡ್ತಾರೆ ಅವಕಾಕ್ತಾರೆ ಇದನ್ನು ನಿರೀಕ್ಷೆ ಮಾಡಿರೋದಿಲ್ಲ ಯಾರು ಆದರೆ ಒಬ್ಬರೇ ಒಬ್ಬರು ಅವರ ಮಾತಿಗೆ ವಿರುದ್ಧವಾಗಿ ಒಂದು ಸೊಲ್ಲನೆತ್ತುವುದಿಲ್ಲ ಅವರ ಮೇಲೆ ಯಾರೂ ಹಲ್ಲೆಯನ್ನು ಮಾಡೋದಿಲ್ಲ ಅವರ ಗಲಾಟೆ ಏನಿದೆ ಅದನ್ನು ನೋಡಿಕೊಂಡು ಮೂಕ ವಿಸ್ಮಿತರಾಗಿ ಸುಮ್ಮನೆ ಇರ್ತಾರೆ ವಿನಃ ಯಾವುದೇ ರೀತಿಯ ಅರಾಜಕತೆಯನ್ನು ಸೃಷ್ಟಿ ಮಾಡೋದಿಲ್ಲ ಹಾಗೆ ಕಿರುಚಿದಂಥ ದಂಪತಿಗಳು ಎದ್ದು ಹೊರಟೋಗ್ಬಿಡ್ತಾರೆ ಎದ್ದು ಹೊರಟು ಹೋದ್ಮೇಲೆ ಹಿಂದಿಂದ ಒಬ್ಬ ಯಾವನೋ ಜೈ ಶ್ರೀರಾಮ್ ಅಂತ ಕೂಗ್ತಾನೆ ಅಂದರೆ ಈ ದೇಶದಲ್ಲಿ ಅಸಹನೆ ಯಾವ ರೀತಿಯಾಗಿ ಒಳಗಡೆ ಕುದೀತಾ ಇದೆ ಅನ್ನೋದಕ್ಕೆ ಆ ದಂಪತಿಗಳೇ ಸಾಕ್ಷಿಯಾಗಿ ನಿಂತಾರೆ ನೀವು ಯಾವುದೇ ಚಿತ್ರಮಂದಿರಕ್ಕೆ ಹೋಗಿ ಎಲ್ಲಿಯಾದರೂ ಮುಸಲ್ಮಾನರು ಈ ಸಿನಿಮಾ ನೋಡಿದ್ದನ್ನು ನಾನು ದಯವಿಟ್ಟು ತೋರಿಸಿ ತೀರಾ ಅಪರೂಪ ನಾನು ಧರ್ಮದ ವಿಚಾರವಾಗಿ ಯಾಕೆ ಮಾತಾಡ್ತಾ ಇದ್ದೀನಂದರೆ ಇವತ್ತು ಈ ದೇಶದಲ್ಲಿ ಕಾಶ್ಮೀರಿ ಹಿಂದೂಗಳ ಮೇಲೆ ಆದಂಥ ಈ ದೊಡ್ಡದಾದಂಥ ನರಸಂಹಾರ ಏನಿದೆ ಅದು ಕೇವಲ ಮುಸಲ್ಮಾನರು ಇದನ್ನು ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಮುಸಲ್ಮಾನರು ಸಿನಿಮಾ ಥಿಯೇಟ್ರಿಗೆ ಬರ್ತಾಯಿಲ್ಲ ಯಾವ ಭಾರತ ದೇಶದಲ್ಲಿ ಹಿಂದಿ ಸಿನಿಮಾಗಳನ್ನು ಮುಸಲ್ಮಾನರಿಗಾಗಿಯೇ ಮಾಡಲಾಗ್ತಾ ಇತ್ತು ಅದರಲ್ಲಿ ಅನಗತ್ಯವಾಗಿ ಕವಾಲಿಗಳನ್ನು ತುರುಕಲಾಗ್ತಾ ಇತ್ತು ಮುಸಲ್ಮಾನ ಪಾತ್ರಗಳನ್ನು ಸೃಷ್ಟಿ ಮಾಡಲಾಗ್ತಾ ಇತ್ತು ಹಿಂದೂ ದೇವರುಗಳನ್ನು ಬೈಯಲಾಗ್ತಾ ಇತ್ತು ಯಾಕೆಂದ್ರೆ ಮುಸಲ್ಮಾನರು ಥಿಯೇಟ್ರಿಗೆ ಬಂದು ನೋಡಲಿಲ್ದೆ ಹೋದರೆ ಪಿಕ್ಚರ್ ಫ್ಲಾಪ್ ಆಗುತ್ತೆ ಅನ್ನುವಂಥ ಒಂದು ತಪ್ಪು ಮಿಥು ಈ ದೇಶದಲ್ಲಿತ್ತು ಇವತ್ತು ಹಿಂದೂಗಳು ಜಾಗೃತರಾಗಿರುವುದರಿಂದ ಮುಸಲ್ಮಾನರು ಥಿಯೇಟ್ರಿಗೆ ಬಂದರೂ ಅದನ್ನು ಸಹಿಸಿಕೊಳ್ಳಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ ಅರ್ಧ ಸಿನಿಮಾಗೆ ಎದ್ದು ಹೋಗ್ತಾ ಇದ್ದಾರೆ ಮಾನವೀಯತೆ ಬೇಡವಾ ನರಸಂಹಾರ ಯಾರೇ ಮಾಡಲಿ ತಪ್ಪು ಅನ್ನುವಂಥ ಒಂದು ಅಟ್ಲೀಸ್ಟ್ ಆತ್ಮಸಾಕ್ಷಿಯಾದರೂ ಬೇಡವಾ ಇದ್ರ ಬಗ್ಗೆ ಬೇಸರ ಆಗುತ್ತೆ ಎಲ್ಲರೂ ಹೇಳ್ತಾರೆ ಯಾಕೆ ಮುಸಲ್ಮಾನರ ಬಗ್ಗೆ ಇಷ್ಟೊಂದು ನೀವು ಮಾತಾಡ್ತೀರಿ ಅಂತ ಹೇಳ್ತಾರೆ ಈ ಮುಸಲ್ಮಾನರು ಈ ಕಾನೂನಿಗೆ ಈ ದೇಶದ ಕಾನೂನಿಗೆ ಬೆಲೆಯನ್ನು ಕೊಟ್ಟಿದ್ದನ್ನು ಖಂಡಿತ ಅವ್ರಿಗೆ ಇದೆ ಯಾವ ಹೈಕೋರ್ಟು ಸಮವಸ್ತ್ರ ಸಂಹಿತಿಯನ್ನು ಎತ್ತಿ ಹಿಡಿಯುತ್ತೋ ಯಾವ ಹೈಕೋರ್ಟು ಹಿಜಾಬನ್ನೇ ಹೊರಗಡೆ ಎಲ್ಲಿ ಬೇಕಾದ್ರೂ ಹಾಕ್ಕೊಳ್ಳಿ ಶಾಲೆಯಲ್ಲಿ ಹಾಕ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳುತ್ತೋ ಯಾವ ಹೈಕೋರ್ಟು ನಿಮ್ಮ ಇಸ್ಲಾಂ ಧರ್ಮದಲ್ಲಿಯೇ ಇದು ಅನಿವಾರ್ಯ ಅಂತ ಹೇಳಿಲ್ಲ ಅಂತ ಹೇಳುತ್ತೋ ಅಂಥ ಹೈಕೋರ್ಟಿನ ಆದೇಶವನ್ನೇ ತಿರಸ್ಕರಿಸುವಂಥ ಜನ ಬಂದ್ ಮಾಡುವಂಥ ಜನ ಈ ಮುಸಲ್ಮಾನರಾಗಿದ್ದಾರೆ ಅವರು ಮೇಲ್ಮನವಿ ಸಲ್ಲಿಸ್ಲಿ ನಮ್ಮದು ಅಭ್ಯಂತರವೇ ಇರಲಿಲ್ಲ ಬಂದ್ ಮಾಡೋ ಕೆಲಸಕ್ಕೆ ಯಾಕ್ರಿ ಹೋದ್ರಿ ನ್ಯಾಯ ಸಿಗತ್ತೆ ಅಂತ ಬಂದಿರಿ ಒಬ್ಬರಿಗೆ ನ್ಯಾಯ ಇನ್ನೊಬ್ಬರಿಗೆ ಅನ್ಯಾಯ ಅನಿಸುತ್ತೆ ಯಾವುದೇ ಜಜ್ಮೆಂಟಿಗೆ ಎರಡು ಮುಖ ಇರುತ್ತೆ ಸಿನಿಮಾ ಸಿನಿಮಾದಲ್ಲಿ ಮುಸಲ್ಮಾನರು ಹಿಂದೂಗಳ ನರಮೇಧ ಮಾಡಿದ್ದಾರೆ ಒಪ್ಕೊಳ್ಳಲಿಕ್ಕೆ ಯಾಕೆ ಸಿದ್ಧರಿಲ್ಲ ನೀವು ಬಂದು ನೋಡಿ ಖಂಡಿಸಿ ಯಾಕೆ ಖಂಡಿಸ್ತಾ ಇಲ್ಲ ಕೇವಲ ಮುಸಲ್ಮಾನರು ಹತ್ರ ಮಾತ್ರ ಅಲ್ಲ ಈ ದೇಶದಲ್ಲಿರುವಂಥ ಈ ಯಾರು ಸೆಕ್ಯುಲರಿಸಮ್ ಅಂತ ಮಾತಾಡ್ತಾರಲ್ಲ ಆ ಪ್ರಭೃತಿಗಳು ಇದರಿಂದ ತತ್ತರಿಸಿ ಹೋಗಿದ್ದಾರೆ ಅವರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇದು ಒಂದು ಘಟನೆ ಆಯಿತು ಇನ್ನೊಂದು ಘಟನೆ ಹೇಳ್ತೀನಿ ಇದೇ ಉತ್ತರ ಪ್ರದೇಶದಲ್ಲಿ ಮೊನ್ನೆ ಹೋಳಿ ಆಚರಿಸಲಾಯಿತು ಹೋಳಿ ಆಚರಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಡಿ ಜೆಯನ್ನು ಕರೆಸಲಾಗಿತ್ತು ಡಿ ಜೆ ಕರೆಸ್ದಾಗ ಅಲ್ಲಿ ಬುಲ್ಡೋಸರ್ ಬಾಬಾ ಅಂತ ಒಂದು ಹಾಡನ್ನು ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಕುರ್ತಾದಂಥ ಒಂದು ತುಂಬ ಸುಂದರವಾದಂಥ ಹಾಡನ್ನು ಮಾಡಿದ್ದಾರೆ ಅದು ಡ್ಯಾನ್ಸ್ ಬಿಟ್ ಚೆನ್ನಾಗಿರೋದ್ರಿಂದ ಹುಡುಗರು ಆ ಹಾಡನ್ನು ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಹೋಳಿ ಸಂಭ್ರಮ ರಂಗಪಂಚಮಿ ಇದ್ದಕ್ಕಿದ್ದ ಹಾಗೆ ಮುಸಲ್ಮಾನರ ಮನೆಯ ಮೇಲ್ಗಡೆಯಿಂದ ಕಲ್ಲುಗಳು ಬೀಳಲಿಕ್ಕೆ ಶುರುವಾಗ್ತವೆ ಈ ಯುವಕರ ಮೇಲೆ ಅಂದರೆ ಯೋಗಿ ಬಾಬಾನ ಬಗ್ಗೆ ಯಾರೂ ಹೊಗಳಬಾರದು ಹೋಳಿ ಹಬ್ಬವನ್ನು ಸಂಭ್ರಮಿಸಬಾರದು ಇಂಥದೇ ಇನ್ನೊಂದು ಘಟನೆ ಬಿಹಾರದಲ್ಲಿ ಕೂಡ ನಡೆದಿದೆ ಅಂದರೆ ಒಳಗಡೆ ಅಸಹನೆಯನ್ನು ಇಟ್ಕೊಂಡು ಒಳಗಡೆ ದ್ವೇಷವನ್ನು ಇಟ್ಕೊಂಡು ಅವರು ಮೇಲ್ಗಡೆ ಭಾಯಿಚಾರ ತೋರಿಸ್ತಾರೆ ಬಾಂಧವ್ಯವನ್ನು ತೋರಿಸ್ತಾರೆ ನಾವು ನೀವು ಒಟ್ಟಿಗೆ ಬಾಳೋಣ ಒಬ್ಬರೇ ಒಟ್ಟಿಗೆ ಸಹಬಾಳ್ವೆ ಮಾಡೋಣ ಅಂತ ನಮ್ಮ ಜೊತೆ ವ್ಯಾಪಾರ ಮಾಡಲಿಕ್ಕೆ ಬರ್ತಾರೆ ನಾವು ಅವರ ನಾಟಕವನ್ನು ಅವರ ಈ ಸರ್ಕಸ್ ಏನಿದೆ ದೊಂಬರಾಟ ಏನಿದೆ ಅದನ್ನು ನಿಜ ಅಂತ ಭಾವಿಸಬೇಕು ಪರಿಭಾವಿಸಬೇಕು ಮತ್ತು ಅವರನ್ನು ಗೌರವಿಸಬೇಕು ಇದಕ್ಕೆ ಕೋಮು ಸೌಹಾರ್ದತೆ ಅಂತಾರೆ ಈ ನರೇಟಿವ್ ಸಂಪೂರ್ಣವಾಗಿ ನಾಶ ಆಗಿದೆ ಕಳೆದ ಎಂಟು ವರ್ಷಗಳಲ್ಲಿ ಈ ದೇಶದಲ್ಲಿ ಸತ್ಯವನ್ನು ಮಾತನಾಡಬಹುದು ಅಂತ ಮೋದಿಯವರು ತೋರಿಸಿಕೊಟ್ಟಿದ್ದಾರೆ ಸುಳ್ಳಿನ ಅಡಿಪಾಯದಲ್ಲಿ ಸೌಧವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನು ಸಾಬೀತುಪಡಿಸಿದ್ದಾರೆ ಒಂದೊಂದು ಘಟನೆಗೂ ಇವತ್ತಿನ ದಿವಸ ಜನ ರುಜುವಾತುಗಳನ್ನು ಹುಡುಕ್ತಾ ಇದ್ದಾರೆ ಪುರಾವೆಗಳನ್ನು ತೋರಿಸ್ತಾ ಇದ್ದಾರೆ ಬೆಳಗ್ಗೆ ಸಿದ್ದರಾಮಯ್ಯ ಅವರು ಮಾತಾಡಿದ ಮಾತಿಗೆ ಹಿಂದಿನ ದಿವಸ ನಡೆದಂಥ ಕಾಂಗ್ರೆಸ್ ಸಭೆಯ ಉಲ್ಲೇಖವನ್ನು ತೋರಿಸ್ತಾರೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಈ ಜಾತ್ರೆಗಳು ನಡೀತಾ ಇದೆ ಮಾರಿಕಾಂಬಾ ಜಾತ್ರೆ ನಡೀತಾ ಇದೆ ಮಹಾಲಿಂಗೇಶ್ವರ ಜಾತ್ರೆ ನಡೀತಾ ಇದೆ ಪಡುಬಿದ್ರಿ ಕಾ ಜಾತ್ರೆ ನಡೀತಾ ಇದೆ ಕಾಪು ಜಾತ್ರೆ ನಡೀತಾ ಇದೆ ಅಲ್ಲಿ ಹಿಂದೂಗಳಿಗೆ ಮುಖ್ಯವಾದಂಥ ಆದ್ಯತೆಯನ್ನು ಕೊಟ್ಟು ಅಂಗಡಿಗಳನ್ನು ಹಾಕಿಕೊಳ್ಳಲಿಕ್ಕೆ ಕೊಡ್ತಾ ಇದ್ದಾರೆ ಯಾರು ಗೋಹತ್ಯೆಯನ್ನು ಮಾಡ್ತಿರೋ ಯಾರು ಈ ಕಾನೂನಿನ ಗೌರವವನ್ನು ಗೌರವಿಸುವುದಿಲ್ಲ ಕಾರೋವನ್ನು ಅಂಥವ್ರಿಗೆ ನಾವು ಅಂಗಡಿಗಳನ್ನ ಕೊಡೋದಿಲ್ಲ ಅಂತ ಅಲ್ಲಿ ಆಡಳಿತ ಮಂಡಳಿ ತೀರ್ಮಾನ ಮಾಡಿದೆ ಇದರ ವಿರುದ್ಧವಾಗಿ ಫ್ರೀ ಟ್ರೇಡ್ ಬಗ್ಗೆ ಸಿದ್ದರಾಮಯ್ಯ ಅವರು ಮಾತಾಡ್ತಾರೆ ಇದು ಸಂವಿಧಾನದ ವಿರುದ್ಧ ಕಾನೂನಿನ ವಿರುದ್ಧ ಅಂತೆಲ್ಲ ಕೂಗಾಡ್ತಾರೆ ಕೂಗಾಡಿದ ತಕ್ಷಣ ಹೊರಗಡೆ ಬರುತ್ತೆ ಎರಡು ಸಾವಿರದ ಎರಡರಲ್ಲಿ ಕಾಂಗ್ರೆಸ್ನಲ್ಲಿ ಎಸ್ ಎಂ ಕೃಷ್ಣ ಸರ್ಕಾರದಲ್ಲಿ ಇದೇ ಡಿ ಕೆ ಶಿವಕುಮಾರ್ ಇರುವಾಗ ಹಿಂದೂ ದೇವಸ್ಥಾನದ ಮುಂದಗಡೆ ಇರುವ ಜಾಗದಲ್ಲಿರುವ ಯಾವುದೇ ವ್ಯಾಪಾರ ವಹಿವಾಟುಗಳನ್ನು ಹಿಂದೂಯೇತರು ಮಾಡುವ ಹಾಗಿಲ್ಲ ಅಂತ ಅವರದೇ ಸರ್ಕಾರ ಮಾಡಿರುವಂಥ ಕಾನೂನು ತೋರಿಸಲಾಗತ್ತೆ ಅಂದರೆ ನೀವು ಸುಳ್ಳು ಹೇಳಿಕೊಂಡು ಬದುಕಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ನಿಮ್ಮ ಸುಳ್ಳು ನರೇಟಿವ್ಗೆ ಇನ್ನು ಮೇಲೆ ಬೆಲೆ ಇರೋದಿಲ್ಲ ಇನ್ನು ಮೇಲೆ ಏನಿದ್ರು ಸತ್ಯದ ಅಡಿಪಾಯದಲ್ಲಿ ಸತ್ಯವನ್ನು ಕಟ್ಟಬೇಕು ಸತ್ಯ ಇರೋದರಿಂದ ಕಾಶ್ಮೀರಿ ಫೈಲ್ಸನ್ನು ಈ ದೇಶದ ಜನ ಒಪ್ಕೊಂಡ್ರು ಧರ್ಮೇ ತರರಾಗಿ ಒಪ್ಕೊಂಡ್ರು ಭಾಷೆಯ ಒಪ್ಕೊಂಡ್ರು ಎಲ್ಲ ಭಾಷೆಯವರು ನೋಡಿದರು ಭಾಳಷ್ಟು ಜನ ಹೇಳ್ತಾರೆ ದಕ್ಷಿಣ ಭಾರತೀಯರಿಗೆ ಹಿಂದಿ ಬರೋದಿಲ್ಲ ಅಂತ ಹೇಳ್ತಾರೆ ಅದರಲ್ಲಿರೋ ಹಿಂದಿ ಕೇವಲ ಹಿಂದಿ ಇಲ್ಲ ಅದರಲ್ಲಿ ಅದರಲ್ಲಿ ಡೋಗ್ರಿ ಭಾಷೆ ಇದೆ ಕಾಶ್ಮೀರಿ ಭಾಷೆ ಇದೆ ದಿಲ್ಲಿ ಹಿಂದಿ ಇದೆ ಕಾಶ್ಮೀರಿ ಹಿಂದಿ ಇದೆ ನಮಗೆ ಅರ್ಥ ಆಗಲಾರ್ದಂಥ ರೆಗ್ಯುಲರ್ ಹಿಂದಿ ಏನಲ್ಲ ಅದು ಅರ್ಥ ಆಗುವಂಥ ಭಾಷೆ ಅಲ್ಲ ಆದರೂ ಕೂಡ ಜನ ಅಂಥ ಭಾಷೆಯನ್ನು ಸ್ವೀಕಾರ ಮಾಡಿ ಆ ಭಾಷೆಯಕ್ಕಿಂತ ಸಂವೇದನೆಗಳನ್ನು ಸ್ವೀಕರಿಸಿ ಆ ಗ್ರಹಿಸಿಕೊಂಡು ಆ ನೋವನ್ನು ಅನುಭವಿಸಿದರೆ ಆ ಯಾತನೆಯನ್ನು ಅನುಭವಿಸಿದರೆ ಆ ವೇದನೆಯನ್ನು ಅನುಭವಿಸಿದರೆ ಥಿಯೇಟ್ರಿಂದ ಹೊರಗೆ ಬರುವಾಗ ಸಂಪೂರ್ಣವಾಗಿ ಸೋತು ಹೋಗಿರ್ತಾನೆ ಪ್ರತಿಯೊಬ್ಬ ಪ್ರೇಕ್ಷಕ ಅಂದರೆ ಈ ದೇಶದ ಜನರಿಗೆ ಸತ್ಯದ ಮೇಲೆ ನಂಬಿಕೆ ಬಂದಿದೆ ಇನ್ನು ಮುಂದೆ ಇಂಥ ನರಮೇಧ ಆಗಬಾರದು ಅಂತ ಒಳಗಿಂದೊಳಗೆ ಆತ ಸಂಕಲ್ಪ ಮಾಡಿಕೊಂಡಿದ್ದಾನೆ ಇದನ್ನು ಬ್ರೇಕ್ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಲ್ವಾ ಯೋಚನೆ ಮಾಡಿ ನೋಡಿ ನಮಸ್ಕಾರ ನಮ್ಮ ಈ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ದಯವಿಟ್ಟು ಬೆನ್ನೆಲುಬಾಗಿ ಕೆಳಗಿರುವಂಥ ಗೂಗಲ್ ಪೇ ಫೋನ್ಪೇಗೆ ಸಹಾಯ ಮಾಡಿ ನಮಸ್ಕಾರ